ಶ್ರೀ ಮುಕ್ತಿನಾಗಾಯ ನಮಃ. ಯಾವಾಗಲೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾರದ್ದಾದರೂ ಒಂದು ಸರಿಯಾದ ಮಾರ್ಗದರ್ಶನ ಇದ್ದಾಗ ಮಾತ್ರ ಅವನು ಸರಿಯಾದ ಪಥದಲ್ಲಿ ನಡೆಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ನಾವು ಒಂದು ಸಣ್ಣ ಕಥೆಯನ್ನು ಕೇಳೋಣ. ವಾರಕ್ಕೊಂದು ಕತೆ ಅನ್ನುವಂತಹ ಈ ಮಾಲಿಕೆಯಲ್ಲಿ ನಾವಿವತ್ತು ತಿಳ್ಕೊಳ್ಳುವಂತಹ ವಿಚಾರ ಬಹಳ ಸಣ್ಣದೇ ಕಥೆಯಾದರೂ ಕೂಡ ವಿಚಾರ ಬಹಳ ದೊಡ್ಡದಾಗಿ ಅರ್ಥವನ್ನು ಮಾಡ್ಕೊಳ್ತಕ್ಕಂಥದ್ದು. ಒಂದು ಅರಮನೆಯಲ್ಲಿ ಒಂದು ಬಂಗಾರದ ಪಂಜರ ಇತ್ತು. ಆ ಪಂಜರದಲ್ಲಿ ಒಂದು ಬಹಳ ಮುದ್ದಾದ ಒಂದು ಗಿಣಿಮರಿ ಒಂದಿತ್ತು. ಇದು ಬಹಳ ಚೆನ್ನಾಗಿ ಮಾತನಾಡುವಂತಹ ಗಿಳಿಯಾಗಿತ್ತು. ಈ ಗಿಳಿಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಅರಮನೆಗೆ ಪ್ರತಿ ತಿಂಗಳು ಕೂಡ ಎರಡು ಬಾರಿ ಪಂಡಿತರನ್ನು ಕರೆಸಿ ಅವ್ರ ಕೈನಲ್ಲಿ ಹರಿಕಥೆಯನ್ನು ಮಾಡಿಸ್ತಾ ಇದ್ರು. ಹರಿಕಥೆಯೆಲ್ಲ ಆದಮೇಲೆ ಕೊನೆಯಲ್ಲಿ ಪಂಡಿತರು ಎಲ್ಲ ಮುಗಿದ ಮೇಲೆ ಹರಿಯ ನೆನೆದರೆ ಬಂಧನ ಮುಕ್ತಿ ಅಂತ ಹೇಳ್ತಾ ಇದ್ರು. ಅದನ್ನು ಕೇಳಿದ ತಕ್ಷಣ ಗಿಣಿ ಸುಮ್ಮನಿರ್ತಾ ಇರಲಿಲ್ಲ. ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ, ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇತ್ತು. ಇದನ್ನು ಎಲ್ಲರೂ ಕೇಳಿಸ್ಕೊಂಡಾಗ ಎಲ್ರಿಗೂ ಒಂಥರ ಬೇಸರ ಆಗ್ತಾ ಇತ್ತು. ಎಲ್ಲ ಮಾತನ್ನು ತುಂಬ ಚೆನ್ನಾಗಿ ಆಡುವ ಈ ಗಿಣಿ ಯಾಕೆ ಈ ರೀತಿ ಹೇಳುತ್ತೆ ಅಂತ. ಇದೇ ರೀತಿ ಪ್ರತಿ ಬಾರಿ ಪಂಡಿತರು ಬಂದು ಕಥೆಯನ್ನು ಹೇಳಿದ ನಂತರ ಕೊನೆಯಲ್ಲಿ ಹರಿಯ ನೆನೆದರೆ ಬಂಧನ ಮುಕ್ತಿ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಪ್ರತಿ ಬಾರಿ ಕೇಳಿದಾಗಲೂ ಕೂಡ ಗಿಣಿ ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ, ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಕ್ಕುಬಿಟ್ಟು ಅಪಹಾಸ್ಯದಿಂದ ಹೇಳ್ತಾ ಇತ್ತು. ಇದನ್ನು ಕೇಳಿ ಪಂಡಿತರಿಗೆ ಬಹಳ ಬೇಸರ ಆಗುತ್ತೆ. ಇಷ್ಟು ಚೆನ್ನಾಗಿ ಹರಿಕತೆ ಮಾಡ್ತೀನಿ, ಈ ಗಿಣಿ ನನಗೆ ಈ ಥರ ಅಪಹಾಸ್ಯ ಮಾಡುತ್ತಲ್ಲ ಅಂತ ಹೇಳಿ ಅವರ ಗುರುಗಳು ಒಬ್ಬರಿದ್ದರು, ಅವ್ರ ಹತ್ರಕ್ಕೆ ಹೋಗ್ತಾರೆ ಪಂಡಿತರು. ಹೋಗಿ ಅವ್ರ ಹತ್ರ ಹೇಳ್ಕೊಳ್ತಾರೆ, ನೋಡಿ ನಾನು ಹರಿಕತೆ ಎಲ್ಲ ಮಾಡಿದ್ಮೇಲೆ ಅಲ್ಲೊಂದು ಗಿಳಿ ಇದೆ, ಆ ಗಿಣಿ ಏನು ಮಾಡುತ್ತೆ ಅಂದರೆ ಪ್ರತಿ ದಿವಸ ಪಂಡಿತರು ಸುಳ್ಳು ಹೇಳ್ತಾರೆ ಅನ್ನುವ ಮಾತನ್ನು ಹೇಳುತ್ತೆ ಅಂತ. ಹಾಗಾದರೆ ನಾನು ಒಮ್ಮೆ ಆ ಗಿಣಿಯನ್ನು ನೋಡಬೇಕು, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಮುಂದಿನ ಬಾರಿ ಈ ಪಂಡಿತರು ಹರಿಕತೆ ಮಾಡಬೇಕಾದ್ರೆ ಅವರ ಗುರುಗಳನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಹರಿಕತೆ ಎಲ್ಲ ಮಾಡ್ತಾರೆ. ಕೊನೆಯಲ್ಲಿ ಹರಿಯ ನೆನೆದರೆ ಬಂಧನ ಮುಕ್ತಿ ಅನ್ನುವ ಮಾತನ್ನು ಮತ್ತೆ ಹೇಳ್ತಾರೆ. ಅದೇ ಥರ ಗಿಣಿ ಅಪಹಾಸ್ಯದಿಂದ ಪಂಡಿತರು ಸುಳ್ಳು ಹೇಳ್ತಾರೆ ಅನ್ನುವ ಮಾತನ್ನು ಹೇಳುತ್ತೆ. ಈ ಪಂಡಿತರ ಗುರುಗಳು ಗಿಣಿಯ ಹತ್ತಿರ ಹೋಗಿ ಕೇಳ್ತಾರೆ, ಯಾಕೆ ನೀನು ಈ ಥರ ಹೇಳ್ತಾ ಇದೆಯಾ, ಇದಕ್ಕೇನು ಕಾರಣ ಅಂತ. ಅದಕ್ಕೆ ಗಿಣಿ ತನ್ನ ಕಥೆಯನ್ನು ಹೇಳುತ್ತೆ. ನಾನು ಬಹಳ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿದ್ದೆ, ಹಾರಾಡ್ತಾ ಇರಬೇಕಾದ್ರೆ ಅಲ್ಲೊಂದು ಆಶ್ರಮಕ್ಕೆ ಬಂದೆ ನಾನು. ಆಶ್ರಮದಲ್ಲಿ ತುಂಬ ಮಂತ್ರಗಳನ್ನು ಶಿಷ್ಯರಿಗೆ ಹೇಳ್ಕೊಡ್ತಾ ಇದ್ದರು. ಅದನ್ನು ಕೇಳಿ ಕೇಳಿ ನಾನು ಕಲ್ತ್ಕೊಂಡೆ. ಆ ಮಂತ್ರಗಳೆಲ್ಲ ನಾನು ಹೇಳೋದಕ್ಕೆ ಶುರು ಮಾಡಿದೆ. ಆದರೆ ನಾನು ಹೇಳೋದಕ್ಕೆ ಶುರು ಮಾಡಿದ ತಕ್ಷಣ ಅಲ್ಲಿದ್ದ ಶಿಷ್ಯರೆಲ್ಲ, ಅರೇ ಈ ಗಿಣಿ ಎಷ್ಟು ಚೆನ್ನಾಗಿ ಮಾತನಾಡುತ್ತೆ, ನಮ್ಮಂತೆ ಮಂತ್ರಗಳನ್ನು ಹೇಳುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ಒಂದು ಕಬ್ಬಿಣದ ಒಂದು ಪಂಜರವನ್ನು ತಂದು ಅದರೊಳಗೆ ಹಾಕಿ ಅದನ್ನು ಕೂಡ ಹಾಕ್ಬಿಡ್ತಾರೆ. ಅದಾದ ನಂತರ ಒಂದು ದಿವಸ ಒಬ್ಬ ಶ್ರೀಮಂತ ಇದೇ ಆಶ್ರಮಕ್ಕೆ ಬರ್ತಾನೆ. ಅವನು ಬಂದಾಗ ಈ ಮಾತನಾಡ್ತಾ ಇದ್ದಂತಹ ಗಿಳಿಯನ್ನು ನೋಡಿ ತುಂಬ ಖುಷಿಯಾಗಿ ಅವನು ಆಶ್ರಮದ ಗುರುಗಳಿಂದ ಈ ಒಂದು ಪಂಜರದ ಸಹಿತವಾಗಿ ಈ ಗಿಣಿಯನ್ನು ತೆಗೆದುಕೊಂಡು ಹೋಗಿ ಈ ಗಿಣಿಯನ್ನು ಒಂದು ಬೆಳ್ಳಿಯ ಪಂಜರವನ್ನು ಮಾಡಿಸಿ ಅದರಲ್ಲಿಡ್ತಾನೆ. ಈ ಶ್ರೀಮಂತನಿಗೆ ಒಂದು ದಿವಸ ಅರಮನೆಯಿಂದ ಔತಣಕೂಟಕ್ಕೆ ಆಹ್ವಾನ ಬರುತ್ತೆ. ಆ ಆಹ್ವಾನಕ್ಕಾಗಿ ಈ ಶ್ರೀಮಂತ ಅರಮನೆಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗೋಕ್ಕಾಗತ್ತಾ, ಮಹಾರಾಜನನ್ನು ನೋಡಬೇಕು, ಏನಾದರೂ ಒಂದು ಉಡುಗೊರೆ ತೊಗೊಂಡು ಹೋಗ್ಬೇಕಲ್ಲ. ಈ ಪಂಜರದ ಸಹಿತವಾಗಿ ಈ ಗಿಣಿಯನ್ನು ತೆಗೆದುಕೊಂಡು ಹೋಗಿ ಮಹಾರಾಜರಿಗೆ ಕೊಡ್ತಾನೆ, ಬಹಳ ಸೊಗಸಾಗಿ ಮಾತನಾಡತ್ತೆ ಅಂತ ಹೇಳಿ. ಅದನ್ನು ಕೇಳಿ ಮಹಾರಾಣಿಗೆ ತುಂಬ ಖುಷಿಯಾಗತ್ತೆ. ಅವಳು ಬಂಗಾರದ ಪಂಜರ ಮಾಡಿಸಿ ಈ ಗಿಣಿಯನ್ನು ಬಂಗಾರದ ಪಂಜರದಲ್ಲಿ ಇಟ್ಟು ದಿನನಿತ್ಯ ಒಳ್ಳೊಳ್ಳೆಯ ಆಹಾರವನ್ನು ಅದಕ್ಕೆ ಕೊಟ್ಟು ಸಾಕ್ತಾ ಇರ್ತಾಳೆ. ಇದು ಮಾತನಾಡೋದನ್ನು ಕೇಳಿ ಖುಷಿ ಪಡ್ತಾ ಇರ್ತಾಳೆ. ಈ ರೀತಿ ಇರುವಾಗ ಈ ಪಂಡಿತರು ಬಂದು ಹರಿಯ ನೆನೆದರೆ ಬಂಧನ ಮುಕ್ತಿ ಅಂದರೆ, ಇದು ಪಾಪ ಮಂತ್ರವನ್ನು ಹೇಳಿ 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 ಏನಾಯ್ತು, ಇದಕ್ಕೆ ಬಂಧನಕ್ಕೆ ಸಿಕ್ಕಿ ಹಾಕ್ಕೊಂಡ್ಬಿಡ್ತು. ಆದರೆ ಈ ಪಂಜರಗಳು ಬದಲಾಗ್ತಾ ಹೋದ್ವೇ ಹೊರತು ಇದಕ್ಕೆ ಬಂಧನದಿಂದ ಮುಕ್ತಿ ಸಿಕ್ಕಲಿಲ್ಲ. ಹಾಗಾಗಿ ನಾನು ಈ ಪಂಡಿತರು ಹೇಳುವ ಮಾತು ಸುಳ್ಳು ಅಂತ ಹೇಳ್ತಾ ಇದ್ದೆ ಅನ್ನುವ ಮಾತನ್ನು ಗಿಣಿ ಗುರುಗಳಿಗೆ ಹೇಳುತ್ತೆ. ಗುರುಗಳಿಗೆ ಅರ್ಥ ಆಗತ್ತೆ. ಅದು ಅದರ ಕಿವಿಯಲ್ಲಿ ಗುಟ್ಟಾಗಿ ಗುರುಗಳು ಒಂದು ಮಾತನ್ನು ಹೇಳಿ ಹೊರಟೋಗ್ತಾರೆ. ಮಾರನೆಯ ದಿವಸ ಬೆಳಿಗ್ಗೆ
ಅಲ್ಲಿದ್ದಂತಹ ಭಟರೆಲ್ಲ ಅರಮನೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಪಂಜರದ ಒಳಗೆ ಗಿಣಿ ಸತ್ತು ಬಿದ್ದಿರುತ್ತೆ. ನೋಡಿ ಭಾಳ ಆಶ್ಚರ್ಯ ಆಗುತ್ತೆ. ಇವರು ಹೋಗಿ ಈ ವಿಚಾರವನ್ನು ಮಹಾರಾಣಿಗೆ ಮುಟ್ಟಿಸ್ತಾರೆ. ಅಯ್ಯೋ, ನಮ್ಮ ಗಿಣಿ ಸತ್ತು ಹೋಗಿದೆ ಅಂತ. ಅವಳು ಬಂದು ನೋಡ್ತಾಳೆ, ಭಾಳ ಮರುಕದಿಂದ ಬೇಸರ ಮಾಡ್ಕೊಳ್ತಾಳೆ. ಅಯ್ಯೋ, ಎಂಥ ಚೆನ್ನಾಗಿ ಸಾಕ್ತಾ ಇದ್ದೆ ಅಂತ, ಅದರೊಳಗೆ ಸತ್ತೋಯ್ತೆ. ಹಾಗಂತ ಹೇಳಿ ಇದನ್ನು ನಾವು ಉಪೇಕ್ಷೆ ಮಾಡೋದು ಬೇಡ, ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡಿ ಇದನ್ನು ಒಂದು ಗುರಿ ಮುಟ್ಟಿಸ್ಬಿಡಿ ಅಂತ ಹೇಳಿ ಮಹಾರಾಣಿ ಭಟ್ರಿಗೆ ಹೇಳಿ ಹೊರಟೋಗ್ತಾಳೆ. ಹೋದರೆ ಏನಾಗುತ್ತೆ, ಈ ಭಟ್ರೆಲ್ಲರೂ ಬರ್ತಾರೆ. ಬಂದುಬಿಟ್ಟು ಆ ಪಂಜರದಿಂದ ಗಿಣಿಯನ್ನು ತೆಗೆದುಕೊಂಡು ಅದಕ್ಕೆ ಸಂಸ್ಕಾರ ಮಾಡೋದಕ್ಕೆ ಅಂತ ಹೇಳಿ ತಗೊಳ್ತಾರೆ. ಈಚೆಗೆ ತಗೊಳ್ಬೇಕು ಅಂತ ಕೈ ಹಾಕೋ ಹೊತ್ತಿಗೆ ಗಿಣಿ ಭಾಳ ಹುಷಾರಾಗಿದ್ದು ತಕ್ಷಣ ಸತ್ತಂತೆ ಮಲಗಿದ್ದಂತಹ ಗಿಣಿ ಎದ್ದು ಪುರ್ರಂತ ಹಾರಿ ಹೊರಟು ಹೋಗುತ್ತೆ. ನೋಡ್ತಾ ಇರ್ತಾರೆ, ನೋಡ್ತಾ ನೋಡ್ತಾ ಎಲ್ಲರೂ ದಿಗ್ಭ್ರಮೆ ಆಗುತ್ತೆ, ಇದೇನಿದ್ದು ಸತ್ತಿದಂತೆ ಕಾಣಿಸ್ತಾ ಇತ್ತು, ನೋಡಿದ್ರೆ ತಪ್ಪಿಸ್ಕೊಂಡು ಹೊರಟೋಯ್ತಲ್ಲ ಅಂತ. ಹೋಗುವಾಗ ಸುಮ್ಮನೆ ಹೋಗಲಿಲ್ಲ ಅದು, ಏನಂತ ಹೇಳ್ತು, ಸರಿಯಾದ ಗುರುವಿನ ಸನ್ಮಾರ್ಗಕ್ಕೇನಾದ್ರೂ ದಾರಿ ಬೇಕು ಅಂದರೆ ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕು ಅನ್ನುವ ಮಾತನ್ನು ಹೇಳುತ್ತೆ. ಎರಡೆರಡು ಬಾರಿ ಹೇಳಿ ಹೇಳಿ ಹೋಗುತ್ತೆ, ಸರಿಯಾದ ಗುರುವಿನಿಂದ ಮಾತ್ರ ನಮಗೆ ಒಳ್ಳೆಯ ಸನ್ಮಾರ್ಗ ಸಿಕ್ಕತ್ತೆ, ಇಲ್ಲದಿದ್ದರೆ ಬಂಧನದಿಂದ ಮುಕ್ತಿ ಸಿಕ್ಕೋದಿಲ್ಲ ಅನ್ನುವ ಮಾತನ್ನು ಹೇಳಿ ಹೇಳಿ ಹೋಗುತ್ತೆ. ಅಷ್ಟೊತ್ತಿಗೆ ಮಹಾರಾಣಿನೂ ಓಡಿ ಈಚೆಗೆ ಬರ್ತಾಳೆ. ಎಲ್ಲರೂ ದಿಗ್ಭ್ರಮೆಯಿಂದ ನೋಡ್ತಾರೆ, ಇದು ಮಾತನಾಡ್ತಾನೂ ಇದೆ, ಹಾರಿಯೂ ಹೋಯಿತು. ಅಂದರೆ ಯಾವುದೇ ವಿಚಾರ ಅಂದರೆ ಯಾರೇ ಆಗಲಿ, ಅವ್ರು ಎಷ್ಟೇ ವಿದ್ಯಾವಂತರಾಗಲಿ, ಎಷ್ಟೇ ಬುದ್ಧಿವಂತರಾಗಲಿ, ಅವರು ಸರಿಯಾದ ಗುರಿಯನ್ನು ಮುಟ್ಟಬೇಕು ಅಂತಂದರೆ ಸರಿಯಾದ ಗುರುವಿನ ಒಂದು ಮಾರ್ಗದರ್ಶನ ಬೇಕೇ ಬೇಕು ಅನ್ನುವಂಥದ್ದು ಈ ಸಣ್ಣ ಪುಟ್ಟ ಕಥೆಯಿಂದ ಅರ್ಥವಾಗ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಎಷ್ಟೋ ತಿಳುವಳಿಕೆ ಇರುತ್ತೆ, ಆದರೆ ಸರಿಯಾದ ಕಾಲದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮಾರ್ಗದರ್ಶನ ಸಿಕ್ಕಿರೋದಿಲ್ಲ. ಹಾಗಾಗಿ ಯೋಚನೆಗೀಡಾಗಿ ಜೀವನವೆಲ್ಲವೂ ಕೂಡ ಗೊಂದಲಮಯವಾಗಿ ಮಾಡಿಕೊಂಡು ಒದ್ದಾಡ್ತಾ ಇರ್ತಾರೆ. ಸೂಕ್ತ ಕಾಲದಲ್ಲಿ ಸೂಕ್ತ ಗುರುವಿನ ಮಾರ್ಗದರ್ಶನ ಸಿಕ್ಕಿದಾಗ ಅವರು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ, ಅವರ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗುರುವಿನ ಒಂದು ಕೃಪಾ ಕಟಾಕ್ಷಕ್ಕಾಗಿ ಎಲ್ಲರೂ ಕೂಡ ಗುರುವಿನ ಒಂದು ಸಂಪರ್ಕವನ್ನು ಇಟ್ಕೋಬೇಕು. ಗುರುವಿನ ಮುಖೇನ ಏನನ್ನು ಬೇಕಾದರೂ ಕೂಡ ಸಾಧಿಸಬಹುದು ಅನ್ನುವಂತಹ ಒಂದು ಪಾಠವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಸಣ್ಣ ಗಿಣಿ ನೋಡಿ ಎಂಥ ದೊಡ್ಡ ಪಾಠವನ್ನು ಹೇಳಿಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗುರುವಿಗೆ ಪ್ರತಿನಿತ್ಯ ಒಂದು ನಮಸ್ಕಾರವನ್ನು ಮಾಡೋದು, ಗುರುಗಳು ನಮಗೆ ಇಚ್ಛೆ ಆಗ್ತಕ್ಕಂತಹ ಗುರುವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ಅವರ ಮಾರ್ಗದರ್ಶನವನ್ನು ಪಡೀತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗಿದೆ ಈ ಕಥೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಾರ ಮತ್ತೊಂದು ಕಥೆಯ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.